ಸಂಘಟನೆ ಕೂಗಲಾಗಿದೆ. ಭಾರತ ದೇಶದ ಎಲ್ಲ ದೇಶವಾಸಿಗಳ ಜೀವನಾಡಿಯಾದಂಥ ಈ ಸಂವಿಧಾನ, ಅದಕ್ಕೆ ಅಪಮಾನ ಮಾಡುವುದು ಮೈಕ್ ಇಡೀ ದಿಕ್ಕೆ ಅಪಮಾನ ಮಾಡಿದಾಗಿದೆ. ಇಡೀ ಒಂದು ಭಾರತ ದೇಶದ ಸಮಾಜಕ್ಕೆ ಅಪಮಾನ ಮಾಡಿದಂತಾಗಿದೆ. ಇದು ಎಲ್ಲರ ಅಸ್ಮಿತೆಯ ಪ್ರಶ್ನೆಯಲ್ಲಿ ನಾವು ಭಾರತೀಯರಲ್ಲಿ ಹೇಳಿಕೊಳ್ಳುವರು. ನಾವು ಸಂವಿಧಾನ ಪೂರ್ವಕವಾಗಿ ಭಾರತೀಯರಾಗಿದ್ದೀವಿ. ಆ ಒಂದು ಅಸ್ಮಿತೆಯ ಗೌರವಪೂರ್ವಕವಾಗಿದ್ದಂಥ ಈ ಗ್ರಂಥವನ್ನು ಸೃಷ್ಟಿಸುವ ಸಲುವಾಗಿ ಈ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಖಂಡನೆ ಮಾಡಲಾಗಿದೆ. ಆ ಖಂಡನೆಯ ಮುಖಾಂತರ ನಾವು ಬಹು ದೊಡ್ಡ ಪ್ರತಿಭಟನೆ ಬೀದರ್ನಲ್ಲಿ ಹಮ್ಮಿಕೊಳ್ಳಬೇಕಂತ ನಿರ್ಧಾರ ಮಾಡಿದ್ದೀವಿ. ಆ ದಿನಾಂಕ 27 ಸೆಪ್ಟೆಂಬರ್ ಗುರುವಾರ ದಿವಸ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತು ಬೃಹತ್ ರ್ಯಾಲಿ ಲಕ್ಷಾಂತರ ಜನರು ಬರಬೇಕಾಗ್ತದೆ. ಯಾಕಂದರೆ ಇದರಲ್ಲಿ ಸಂವಿಧಾನ ಅಂದ್ರೆ ಯಾವುದೇ ಒಂದು ಜಾತಿ ಧರ್ಮ ಮನುಷ್ಯರಿಗೆ ಸೀಮಿತ ಆಗಿದ್ದಲ್ಲ, ಇಡೀ ಭಾರತೀಯರಿಗೆ ಸೀಮಿತವಾಗಿದ್ದಂಥವ್ರು ಎಲ್ಲರೂ ಗೌರವಪೂರ್ವಕವಾಗಿ ನೋಡುವಂಥ ಈ ಗ್ರಂಥವನ್ನು ಸಿಕ್ಕಿದ ಮೇಲೆ ನಮಗೆ ಇತ್ತೀಚು ಹಚ್ಚಿದಂತಾಗಿದೆ. ಇನ್ನು ಮುಂದೆ ಈ ಥರನೇ ಮುಂದುವರೆದ್ರೆ ನಮ್ಮ ಪ್ರಜಾಪ್ರಭುತ್ವವನ್ನು ಕುಟ್ಕೊಂಡೋದಂಥ ಭಯ ಕೂಡ ನಮ್ಮಲ್ಲಿ ಉಂಟಾಗಿದೆ. ಆದ್ದರಿಂದ ನಾವೆಲ್ಲರೂ ಒಮ್ಮತದಿಂದ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀವಿ. ಅಂದು ಪ್ರತಿಭಟನೆಯ ಮುಖಾಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಿದ್ಧಿಸಬೇಕು, ಇಂಥ ಘಟನೆಗಳು ಇನ್ನು ಮುಂದೆ ಆಗಬಾರ್ದು, ಅಂಥ ಘಟನೆ ಸಂಭವಿಸಿದಂತ ಕಲ್ಪಿಸಿಕೊಳ್ಳಿ ದೇಶದ್ರೋಹಿ ಪಟ್ಟ ಕಟ್ಟಿ ಅವ್ರಿಗೆ ಜೈಲಿ ಕಳಿಸ್ಬೇಕಂತ ಒಂದು ಒಂದು ಕೂಗಿನ ಮುಖಾಂತರ ಯಾವುದೇ ಒಂದು ಸೀಮಿತವಾದ ಉದ್ದೇಶದಿಂದಲ್ಲ. ಇದು ಇದು ನಮ್ಮ ದೇಶ ಪ್ರೇಮ. ಭಾರತೀಯರಾಗಿ ನಾವು ಸಂಸ್ಕೃತಿಗೆ ಗೌರವ ಕೊಡಬೇಕಾಗುತ್ತೆ, ಸಂವಿಧಾನಕ್ಕೆ ಗೌರವ ಕೊಡಬೇಕಾಗ್ತದೆ. ಅದರ ಸಲುವಾಗಿ ನಾವೆಲ್ಲರೂ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಗೆ ನಾವೆಲ್ಲರೂ ತಯಾರಿ ಮಾಡ್ಕೊತೀವಿ. ಈಗಾಗಲೇ ಒಂದು ಸಮಿತಿ ರಚಿಸಲಾಗಿದೆ. ಆ ಸಮಿತಿಯ ಮುಖಾಂತರ ಈ ಮುಂದೆ ಕೂಡ ನಾವೆಲ್ಲ ಸಭೆಗಳನ್ನು ಜರುಗಿಸಿ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ರ್ಯಾಲಿ ಮಾಡ್ತೀವಿ ಅಂತ ಹೇಳಿ